ನಾನು 1/1/2011 ಈ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದು. ಇದು ರಾಜನಗರ 2ನೇ ಹಂತದಲ್ಲಿರೋದು ಮೈಸೂರು ಒಳಗೆ ಅಲ್ಬದರ್ ಮಸೀದಿ ಮುಂಭಾಗ. ಇದು ಒಂದು ಆಟದ ಮೈದಾನ. ಸರ್ಕಾರಿ ಜಾಗದಲ್ಲಿ ನಾನು ಕನ್ನಡ ಸಾರ್ವಜನಿಕ ಗ್ರಂಥಾಲಯ ನಡೆಸ್ತಾ ಇದ್ದೀನಿ. ನನಗೆ 4 ಸಾರಿ ಧ್ವಂಸ ಮಾಡಿದ್ದಾರೆ, 4 ಸಾರಿ ಕಿತ್ತಿ ಒದರಿದ್ದಾರೆ. 2014ರಲ್ಲಿ ಆಂದೋಲನ ಪತ್ರಿಕೆಯಲ್ಲಿ ಆವಾಗಲೇ ಹಾಕಿದ್ದಾರೆ. ಮತ್ತೆ 2017ರಲ್ಲಿ 2 ಸಾರಿ ನನ್ನನ್ನು ಅಟ್ಯಾಕ್ ಮಾಡಿ ನನ್ನ ಗ್ರಂಥಾಲಯ ಗಿಡ ಬೆಳೆಸೋದು, ನಾನು ಗಿಡ ಕಟ್ ಮಾಡ್ಬಿಡೋದು, ಮತ್ತೆ ರಾಜ್ಕುಮಾರ್ ಅಣ್ಣನ ಫೋಟೋ ಮೇಲೆ ಸುಣ್ಣ ಬಳ್ಬಿಡೋದು, ಮಸಿ ಬಳ್ಬಿಡೋದು, ಮತ್ತೆ ಅಕ್ಷರ ಮನೆಗಳು ಕನ್ನಡದಲ್ಲಿ ಬರ್ದಿರ್ತೀನಲ್ಲ ಅದಕ್ಕೆಲ್ಲ ನಾನು ಮನೆಗೆ ಹೋಗಿ ರೀಸೆಸ್ ಹೋಗೋ ಇಲ್ಲ ಅಥವಾ ನಾಷ್ಟ ಮಾಡ್ಕೊಂಡು ಬಂದು ಬರಕ್ ಹೋಗ್ತೀನಲ್ಲ ಅವಾಗ ಮಸಿ ಬೆಳೆಯೋದು, ಕಕ್ಕಸ್ ಹಾಕೋದು, ಒಳಗಡೆ ನಿರೋಧ ಹಾಕೋದು, ದನಿ ಮೂಳೆ ಹಾಕೋದು, ಬಕ್ರೀದ್ ಹಬ್ಬ ಬಂದ್ರೆ ಇವೆಲ್ಲ ಅನೇಕ ತರ ನನ್ನನ್ನ ಕಿರುಗುಳ ಕೊಟ್ಕೊಂಡು ಬರ್ತಿದ್ರು. ನಾನು ಇವೆಲ್ಲ ಕಿವಿಗೆ ತಗೊಳ್ತಿರ್ಲಿಲ್ಲ. ಎಲ್ರು ಒಳ್ಳೆಯವರೇ, ಎಲ್ರು ಕೆಟ್ಟವರಲ್ಲ ಅಂತ. ಆ ಕೆಟ್ಟವರ ಇದ್ದಿದ್ರೆ ಈ ಗಾಳಿ ವಾತಾವರಣ ನಾವು ನೀವು ಬದುಕಿರ್ತಿರ್ಲಿಲ್ಲ. ಕೆಲವರು ಕಿರುಗುಳಿಗಳು ಇವಾಗ ಟೈಮ್ ನೋಡ್ಕೊಂಡು ಮೊನ್ನೆ ರಾತ್ರಿ ಗುರುವಾರದ ರಾತ್ರಿ 2 ಗಂಟೆಲ್ಲ ಹಾಕಿದ್ರು, 2.5 ಗಂಟೆಲ್ಲ ಹಾಕಿದ್ರು ಬೆಂಕಿ ಗೊತ್ತಿಲ್ಲ. ನನ್ನನ್ನು ಎಬ್ಬರ್ಸಿದ್ರು, 150 ಜನ ಇಲ್ಲಿ ಬಂದು ನೀರು ಹಾಕ್ತಿದ್ರು. 3 ಗಂಟೆ 40 ನಿಮಿಷ ಎಲ್ಲ ಧ್ವಂಸ ಆಗೈತು. 11,000 ಪುಸ್ತಕಗಳು ಇದು ಜನ ಎಲ್ಲ ದಾನ ಮಾಡಿರೋದು. ಇದರಲ್ಲಿ 3,000 ಭಗವದ್ಗೀತೆ, 3,000 ಕುರಾನ್ ಕನ್ನಡದಲ್ಲಿ, 80 ಭಾಗ ಕನ್ನಡದಲ್ಲಿ. ಕನ್ನಡಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಧರ್ಮ ಇರಲಿ, ಭಗವದ್ಗೀತೆ ಆಗ್ಲಿ, ಕುರಾನ್ ಆಗ್ಲಿ ಅಥವಾ ಬೈಬಲ್ ಆಗ್ಲಿ, ಅದ್ರಲ್ಲಿ ಏನ್ ಬರ್ದಿದೆ ಅಲ್ಲ ಕಡೆಯಿಂದ, ಭಗವಂತನ ಕಡೆಯಿಂದ, ನೀವ್ ಯಾವ ನೆಲದ ಮೇಲೆ ಬಿಡ್ತೀರಾ ಅದಕ್ಕೆ ಮೊಟ್ಟ ಮೊದಲು ಗೌರವಿಸ್ಬೇಕು, ಆ ಭಾಷೆನ ಗೌರವಿಸ್ಬೇಕು. ಇದೇ ಬರ್ದಿರೋದು, ಬೇರೆದೇನೋ ಬರ್ದಿಲ್ಲ. ಮತ್ತೆ ಹೇಳ್ತೀನಿ, ಕನ್ನಡಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ನಾನು ಗ್ರಂಥಾಲಯ ನಡೆಸೋದ್ ಉದ್ದೇಶ ಏನಂದ್ರೆ, ನಾನಂತೂ ಓದಿಲ್ಲ, ಬರೋ ಪೀಳಿ ನಂತರ ಆಗ್ಬಾರ್ದು, ಓದು ಬರ ಕಲಿಬೇಕು. ಮತ್ತೆ APJ ಅಬ್ದುಲ್ ಕಲಾಂ ಹೇಳಿದಾರಲ್ಲ ವಿದ್ಯಾ ಬಗ್ಗೆ, ಒನ್ ಬೆಸ್ಟ್ ಗುಡ್ ಫ್ರೆಂಡ್, 100 ಗುಡ್ ಫ್ರೆಂಡ್ ಈಕ್ವಲ್ ಟು ಲೈಬ್ರರಿ. ಅಂದ್ರೆ 100 ಜನಕ್ಕೆ ನೀವು ದೋಸ್ತಿ ಮಾಡಿ, ಸ್ನೇಹ ಮಾಡಿ, ಅವ್ರು ಬೇಕಾದ್ರೆ ನಿಮಗ್ ಮೋಸ ಮಾಡ್ತಾರೆ. ಒಂದು ಪುಸ್ತಕದ ಸ್ನೇಹ ಮಾಡಿದ್ರೆ ಎಂದಿಗೂ ಮೋಸ ಮಾಡಲ್ಲ. ನನ್ನ ಮೆಚ್ಚಿನ ಗೆಳತಿ ಪುಸ್ತಕ ದೇಶ ಸುತ್ತಿ ನೋಡು, ಕೋಸ ಓದಿ ನೋಡು, ಎಲ್ಲ ಚಟಕ್ಕಿಂತ ಜಾಸ್ತಿ ಪುಸ್ತಕ ಓದುವ ಚಟನೆ ಒಳ್ಳೇದು. ಇವೆಲ್ಲ ಅನೇಕ ಹೇಳ್ಕೊಂಡು ಹೋದ್ರೆ ತುಂಬಾ ಇದೆ. ಆದ್ರೆ ನನ್ನ ಉದ್ದೇಶ ಏನಂದ್ರೆ, ಇಲ್ಲಿ ಕನ್ನಡ ಕೊರತೆ ಇದೆ, ಇಲ್ಲಿ ಉರ್ದು ಭಾಷೆ 98 ಭಾಗ ಇರೋದು, ಇಲ್ಲಿ ಕನ್ನಡ ಬೆಳಿಬೇಕು. ಮಕ್ಕಳು ಇಲ್ಲಿ ಬಂದು ಕನ್ನಡ ಕಲಿತಾ ಇದ್ದಾರೆ. ನಾವ್ ಯಾವ ಭಾಷೆಯಿಂದ ವಿರೋಧವಾಗಿಲ್ಲ, ಆದ್ರೆ ಮೊಟ್ಟ ಮೊದಲು ಕನ್ನಡದಲ್ಲಿ ಬರೀಬೇಕು, ಕನ್ನಡದಲ್ಲಿ ಓದ್ಬೇಕು, ಕನ್ನಡದಲ್ಲಿ ಮಾತಾಡ್ಬೇಕು. ಆಮೇಲೆ ನೀವು ಉರ್ದುನಾರ ಮಾತಾಡಿ, ಇಂಗ್ಲಿಷರ ಮಾತಾಡಿ, ಅರಬ್ಬಿನಾರ ಮಾತಾಡಿ, ಯಾವ್ದಾರ ಮಾತಾಡಿ, ಮೊಟ್ಟ ಮೊದಲು ಕನ್ನಡಕ್ಕೆ ಗೌರವಿಸ್ಬೇಕು, ಕನ್ನಡಕ್ಕೆ ಸಲಾಂ ಮಾಡಬೇಕು. ನಾವ್ ತಿನ್ನೋ ಅನ್ನ, ನಾವ್ ಕುಡಿಯುವ ನೀರು, ನಾವಿರೋ ನೆಲ, ಹಣ, ಅಂತಸ್ತು, ಇವೆಲ್ಲ ಕನ್ನಡದಿಂದ ನಾವು ಗೌರವಿಸಿ ಕೊಟ್ಟಿರೋದು. ಇದು ಕನ್ನಡಕ್ಕೆ ಯಾರು ದ್ರೋಹ ಪಡ್ತಾರೋ, ದ್ರೋಹ ಮಾಡ್ತಾರೋ, ನಮ್ಮ ಅಪ್ಪ ಆಗ್ಲಿ, ನಮ್ಮ ಅವ್ವ ಆಗ್ಲಿ, ನನ್ನ ಮಗ ಆಗ್ಲಿ, ನನ್ನ ಹೆಂಡತಿ ಆಗ್ಲಿ, ಸರ್ವನ ಸಾಯ್ತಾರವ್ರು. ನನ್ನ ಕನ್ನಡದ ವಿರೋಧಿ ಯಾರೋ ಅವ್ರು ನನ್ನ ವಿರೋಧಿ. ನನ್ನ ಹೆಸರು ಸೈಯದ್ ಇಸಾಫ್. ನಾನು ಹುಟ್ಟಿದ್ದು ಶ್ರೀರಂಗಪಟ್ಟಣ ತಾಲೂಕ್ ಗಂಜಾಂ. ನನ್ ಬೆನ್ನು ನನಗ್ ಕಾಣಲ್ಲ, ಆದ್ರೆ ಇದೆ ಅನುಮಾನ ಯಾರ ಮೇಲೆ ಇದೆ, ಭಗವಂತ ಬಲ್ಲ. ನನ್ನ 15 ದಿವಸಕ್ಕೊಂದು ಪ್ರತಿ ದಿವಸ ನನ್ನ ಮೇಲೆ ಜಗಳ ಆಗುತ್ತೆ, ಅಟ್ಯಾಕ್ ಆಗುತ್ತೆ. ಕನ್ನಡದ ವಿರೋಧಿ ಅಪಾರವಾಗಿದ್ದಾರೆ ಇಲ್ಲಿ. ಆದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ, ಅವ್ರ ಭೂಮಿಲಿರ್ಲಿ, ಆಕಾಶದಲ್ಲಿರ್ಲಿ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕು. ನಮ್ ಭಾರತದಲ್ಲಿ ಇರಬಾರ್ದು, ಎಷ್ಟೇ ಜನ ಇರ್ಲಿ ಅವ್ರಿಗೆ, ಅವ್ರನ್ನ ಒಳಗ್ಲಿಂದ ತಗಲಿ ಗಲ್ ಶಿಕ್ಷೆ ಮಾಡ್ಬೇಕು. ಯಾಕಂದ್ರೆ ಅವ್ರು ಎಂದಿಗೂ ಒಳ್ಳೆಯವರಾಗಲ್ಲ. ಭಗವದ್ಗೀತೆ, ಕುರಾನ್, ಬೈಬಲ್, ಪ್ರತಿಯೊಂದು 80 ಭಾಗದಷ್ಟು ಕನ್ನಡ ಪುಸ್ತಕಗಳಲ್ಲಿ ಭಸ್ಮ ಮಾಡಿದ್ದಾರೆ, ಗ್ರಂಥಾಲಯ ಭಸ್ಮ ಮಾಡಿದ್ದಾರೆ. ನನ್ನ ರಕ್ತ ಮೈಯಲ್ಲಿ ಒಂದೊಂದು ತೊಟ್ಟು ರಕ್ತ ಇರುವವರೆಗೂ ನಾನು ಕನ್ನಡಕ್ಕೆ ಪ್ರಾಣ ಕೊಡಕ್ ನಾನು ಸಿದ್ಧವಾಗಿದ್ದೀನಿ. 5 ವರ್ಷ ಮುಂಚೆ 6 ವರ್ಷ ಮುಂಚೆ ನನ್ನ ಕರೆ ಮಾಡ್ತಿದ್ರು, ನೀನು ಈ ಗ್ರಂಥಾಲಯ ನಡೆಸಬಾರ್ದು ಅಂತ. ನಾನು ಹೇಳ್ತಿದ್ದೆ, ಎದುರುಗಡೆ ಬಂದು ಮಾತಾಡಬೇಕು, ಕರೆನಲ್ಲಿ ಮಾತಾಡಬಾರ್ದು ಅಂತ. ಅನೇಕ ಟೈಮ್ ನನ್ನ ಕೂದಿದ್ದಾರೆ, ನಯಿಸಿದ್ದಾರೆ. ಆದ್ರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ,
ನಾನು ನನ್ನ ರಕ್ತ ಇರುವವರೆಗೂ ಈ ಗ್ರಂಥಾಲಯ ಬಿಡಲ್ಲ. ಅದೇ ಜಾಗದಲ್ಲಿ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆ ಆಗ್ಬೇಕು. ಆವಾಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕೋದು ಅಲ್ಲ ಸಾ. ನನ್ನ ಹೃದಯ ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪ್ರೀತಿಯ ಸಯ್ಯದಿ ಸಾರ್, ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಮತ್ತೆ ಏನಾರ ಕೇಳಿದ್ರೆ, ಒಂದು ನಾಲ್ಕೈದು ಜನ ಕಿಡಿಗೇಡಿಗಳಿಂದ ಈ ಒಂದು ಗ್ರಂಥಾಲಯ ಸುಟ್ಟು ಹಾಕಿರ್ಬೋದು, ಆದ್ರೆ ನಿಮ್ಮ ಕನ್ನಡ ಪ್ರೇಮವನ್ನ ಯಾವ್ದೇ ಕಾರಣಕ್ಕೂ ಯಾರ ಕೈಲೂ ಅಳಿಸೋದಿಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಂತರ ಕನ್ನಡಿಗರು ನಿಮ್ ಜೊತೆಗಿದ್ದಾರೆ ಸರ್, ಧನ್ಯವಾದಗಳು ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ.